ನಮಸ್ಕಾರ ಮುಖ್ಯಾಂಶಗಳು ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಸೋಂಕು ಪ್ರಕರಣಗಳ ನಿಯಂತ್ರಣಕ್ಕೆ ಲಸಿಕಾ ಅಭಿಯಾನ ತೀವ್ರಗೊಳಿಸಿ ಜನಜಾಗೃತಿ ಹೆಚ್ಚಿಸಬೇಕು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಕ್ರಮಗಳ ಬಗ್ಗೆ ಚರ್ಚಿಸಲು ಇಂದು ಮಹತ್ವದ ಕೋವಿಡ್ ಕಾರ್ಯಪಡೆ ಸಭೆ राज्य के मत्ते 120 मेट्रिक टन आम्लजनक कलिकनगर दिन 6 कंटेनर होत्त रैलु बेंगलूरिगे तौक्ते चंडमारुत राज्यद करावळियल्लि व्यापक मळे एनडीआरएफ तंड मंगळूरिगे ವಾರ್ತೆಗಳ ವಿವರ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕೋವಿಡ್ ಸೋಂಕು ಪ್ರಕರಣಗಳು ವರದಿಯಾಗುತ್ತಿದ್ದು ಎಲ್ಲಾ ರಾಜ್ಯಗಳು ಲಸಿಕಾ ಅಭಿಯಾನ ತೀವ್ರಗೊಳಿಸಲು ಆದ್ಯತೆ ನೀಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಗ್ರಾಮ ಪಂಚಾಯತ್ಗಳು ಸೋಂಕು ನಿಯಂತ್ರಣ ಕುರಿತು ಸೂಕ್ತ ಜಾಗೃತಿ ಮೂಡಿಸಬೇಕು ಶುಚಿತ್ವಕ್ಕೆ ಆದ್ಯತೆ ನೀಡಿ ಸೋಂಕು ತಡೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ ರಾಜ್ಯ ಸರ್ಕಾರಗಳು ಔಷಧ ಮತ್ತು ವೈದ್ಯಕೀಯ ಪರಿಕರಗಳು ಕಾನೂನುಬದ್ಧವಾಗಿ ಮಾರಾಟವಾಗಬೇಕು ಕಾಳಸಂತೆ ಕೋರರನ್ನು ಕಠಿಣ ಕಾನೂನಿನ ಮೂಲಕ ನಿಗ್ರಹ ಮಾಡಬೇಕು ಎಂದು ಹೇಳಿದ್ದಾರೆ ದೇಶದ ಔಷಧ ವಲಯ ಹೆಚ್ಚಿನ ಪ್ರಮಾಣದಲ್ಲಿ ಔಷಧಗಳನ್ನು ಉತ್ಪಾದಿಸಿ ವಿತರಿಸುತ್ತಿವೆ ಸರ್ಕಾರ ಹೊಸ ಕೋವಿಡ್ ಆಸ್ಪತ್ರೆಗಳು ಮತ್ತು ಆಮ್ಲಜನಕ ಘಟಕಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಿದೆ ಎಂದು ಹೇಳಿದ್ದಾರೆ ಸಶಸ್ತ್ರ ಪಡೆಗಳು ಸಹ ಪೂರ್ಣ ಬಲದೊಂದಿಗೆ ಆಮ್ಲಜನಕ ಪೂರೈಕೆ ಮಾಡುತ್ತಿದ್ದು ಕಠಿಣ ಸಂದರ್ಭದಲ್ಲಿ ಕೋವಿಡ್ ಸಂಬಂಧಿತ ಆರೈಕೆಗೆ ಆದ್ಯತೆ ನೀಡಿದೆ ಎಂದು ಹೇಳಿದ್ದಾರೆ ಜನತೆ ಸೂಕ್ತ ರೀತಿಯಲ್ಲಿ ಮುಖಗವಸು ಧರಿಸಬೇಕು ಸೋಂಕಿನ ಲಕ್ಷಣಗಳು ಕಂಡುಬಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಎಲ್ಲಾ ರೀತಿಯಲ್ಲೂ ಕ್ರಮ ಕೈಗೊಳ್ಳುತ್ತಿದೆ ಪ್ರತಿಯೊಬ್ಬರೂ ಲಸಿಕೆಗಾಗಿ ತಮ್ಮ ಹೆಸರು ನೋಂದಣಿ ಮಾಡಿಕೊಂಡು ಸೋಂಕು ನಿಯಂತ್ರಣ ಕುರಿತ ಸೂಕ್ತ ವರ್ತನೆಯನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಕೊರೋನಾ ಸೋಂಕು ರಾಜ್ಯದ ಗ್ರಾಮಾಂತರ ಭಾಗಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿದ್ದು ಇದನ್ನು ಎದುರಿಸುವ ಸಂಬಂಧ ಚರ್ಚಿಸಲು ಡಾಕ್ಟರ್ ಅಶ್ವಥ ನಾರಾಯಣ್ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಮಹತ್ವದ ಕೋವಿಡ್ ಕಾರ್ಯಪಡೆ ಸಭೆ ನಡೆಯಲಿದೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿರುವ ಸಭೆಯಲ್ಲಿ ಹಲವು ಸಚಿವರು ತಜ್ಞರು ಮತ್ತು ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನಲ್ಲಿನ ಕೊರೋನಾ ಸೋಂಕು ಪ್ರಮಾಣ ಸ್ವಲ್ಪ ಕಡಿಮೆಯಾಗಿದ್ದರೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಸೋಂಕು ಹೆಚ್ಚಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಪರಿಸ್ಥಿತಿ ನಿಭಾಯಿಸುವ ಹಾಗೂ ಅಗತ್ಯ ಕ್ರಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರ್ಮಿಸಲಾಗಿರುವ 66 ಹಾಸಿಗೆಗಳ ಕೋವಿಡ್ ಆಸ್ಪತ್ರೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ನಿನ್ನೆ ಚಾಲನೆ ನೀಡಿ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿರುವ ನೂತನ ತಂತ್ರಜ್ಞಾನ ಮತ್ತು ರೋಗಿಗಳ ಚಿಕಿತ್ಸೆಗೆ ಕೈಗೊಳ್ಳಲಾದ ಕ್ರಮಗಳನ್ನು ಪರಿಶೀಲಿಸಿದರು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಕಿಮ್ಸ್ ನಿರ್ದೇಶಕ ರಾಮಲಿಂಗಪ್ಪ ಅಂತರಠಾಣಿ ಮತ್ತಿತರರು ಉಪಸ್ಥಿತರಿದ್ದರು ಜೋಶಿ 60 ಕೇಂದ್ರಗಳನ್ನು ನಿರ್ಮಿಸಲಾಗಿದ್ದು ಮಹಿಳೆಯರು ಹಾಗೂ ಪುರುಷರಿಗೆ ಪ್ರತ್ಯೇಕ ವಾರ್ಡ್ಗಳನ್ನು ಮೀಸಲಿರಿಸಲಾಗಿದೆ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು ಆಕ್ಸಿಜನ್ ಅನ್ನು ಕೊಟ್ಟು ಸಾಧ್ಯ ಇರುವಷ್ಟು ಬೇಗ ಅವರನ್ನು ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡುವಂತದ್ದು ಅಥವಾ ಸ್ವಯಂದಿಂದ ಇಲ್ಲೇ ಅವರಿಗೆ ಆರೋಗ್ಯವಂತರಾದ್ರೆ ಇಲ್ಲಿಂದ ಮನೆಗೆ ಕಳಿಸುವಂತ ವ್ಯವಸ್ಥೆ ಒಟ್ಟು 66 ಬೆಡ್ಗಳನ್ನು ಅಡಿಷನಲ್ ಇವತ್ತು ನಾವು ಮಾಡಿದ್ದೇವೆ ಇದರ ಜೊತೆಗೆ ಈಗಾಗಲೇ ಹೇಳಿದಂತೆ ವೇದಾಂತದ ಟ್ರಸ್ಟ್ ಅವರು ವೇದಾಂತ ಫೌಂಡೇಶನ್ ದವರು 100 ಬೆಡ್ಡದ ಹಾಸ್ಪಿಟಲ್ ಅನ್ನು ಇದೇ ಇದರಲ್ಲಿ ಕಟ್ತಾ ಇದ್ದಾರೆ ಅದು ಫುಲ್ ಆಕ್ಸಿಜನ್ ವಿತ್ ಪೈಪ್ಲೈನ್ ಅದನ್ನು ಮಾಡ್ತಾ ಇದ್ದೇವೆ ಮತ್ತು ಕಾನ್ಸಂಟ್ರೇಟರ್ಸ್ ನಾವು ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದೇವೆ ಇನ್ನ 50 ಇಷ್ಟರಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ ಇದರ ಜೊತೆಗೆ ಪಿಎಸ್ಎ ಘಟಕಗಳನ್ನು ಈಗಾಗಲೇ ಏನು ಕೊಟ್ಟಿದ್ದೇವೆ ಅಂದ್ರೆ ಆಕ್ಸಿಜನ್ ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತದ್ದು ಅದು ಕೂಡ 8 ವಾರ ಅಂತ ಹೇಳಿದ್ದಾರೆ ಬೇಗ ತರಿಸೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಈ ಒಂದು 15 16 ದಿವಸದಿಂದ ಆರ್ಡರ್ ಕೊಟ್ಟಿದ್ದೀವಿ ಜಗದೀಶ್ ಶೆಟ್ಟರ್ 66 ಹಾಸಿಗೆಗಳ ಸಾಮರ್ಥ್ಯದ ನೂತನ ಆಸ್ಪತ್ರೆ ಮುಂದಿನ 2 ದಶಕಗಳಿಗೆ ಉಪಯುಕ್ತವಾಗಲಿದ್ದು ಈ ಆಸ್ಪತ್ರೆಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಬಹುದಾಗಿದೆ ಎಂದು ತಿಳಿಸಿದರು ಇಸಿವಿ ಮುಖಾಂತರ ಮತ್ತೊಂದು ಮುಖಾಂತರ ಅವರು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ
ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ ಇದು ಮೂವೇಬಲ್ ಇಲ್ಲಿಂದ ಮತ್ತೊಂದು ಕಡೆ ತಗೊಂಡು ಹೋಗಬಹುದು ಮತ್ತೊಂದು ಕಡೆ ತಗೊಂಡು ಹೋಗಬಹುದು ಮತ್ತು ಅವರು ಅವರು ಏಜೆನ್ಸಿ ಅವರು ಹೇಳಿದ ಪ್ರಕಾರ 15 ರಿಂದ 20 ವರ್ಷವರೆಗೆ ಏನೂ ಡ್ಯಾಮೇಜ್ ಆಗೋದಿಲ್ಲ ಡ್ಯೂರಬಿಲಿಟಿ 15 ರಿಂದ 20 ವರ್ಷ ಇದೆ ಅಲ್ಲಿವರೆಗೆ ಉಪಯೋಗ ಮಾಡಬಹುದು ಈ ಕೋವಿಡ್ ಸಲುವಾಗಿ ವಿಶೇಷವಾಗಿ ಇದನ್ನು ಮಾಡಿದ್ದೇವೆ ಕೋವಿಡ್ ದ ಕಡಿಮೆ ಆದಮೇಲೆ ಇದನ್ನು ಬೇರೆದಕ್ಕೂ ಯೂಸ್ ಮಾಡಬಹುದು ಕಿಮ್ಸ್ ಗೆ ಇದನ್ನು ಕಿಮ್ಸ್ ಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅವರು ಇನ್ನು ಹೆಚ್ಚಿನ ಬೇರೆ ಬೇರೆ ಇದಕ್ಕೂ ಸಹಿತ ಇದನ್ನು ಉಪಯೋಗ ಮಾಡಬಹುದು ಇದನ್ನು ಎಲ್ಲಿಯಾದರೂ ಮೂವ್ಮೆಂಟ್ ಮಾಡಬಹುದು ಇದಕ್ಕೂ ಮುನ್ನ ಕೇಂದ್ರ ಸರ್ಕಾರದ ಎಂಇಸಿಎಲ್ ಕಂಪನಿಯ ಸಿಎಸ್ಆರ್ ನಿಧಿಯಡಿ 80 ಆಮ್ಲಜನಕ ಕಾನ್ಸಂಟ್ರೇಟರ್ಗಳನ್ನು ಕೇಂದ್ರ ಸಂಸದೀಯ ವ್ಯವಹಾರಗಳು ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರಿಸಿದರು ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ದೇಶದಲ್ಲಿ ಆಕ್ಸಿಜನ್ಗಿಂತ ಅವುಗಳನ್ನು ಸಾಗಿಸುವ ಟ್ಯಾಂಕರ್ಗಳ ಕೊರತೆ ಇದೆ ಅದನ್ನು ಸರಿದೂಗಿಸಲು ಪೆಟ್ರೋಲಿಯಂ ಹಾಗೂ ನೈಟ್ರೋಜನ್ ಸಾಗಾಣಿಕೆಯ ಟ್ಯಾಂಕರ್ಗಳನ್ನೇ ಆಕ್ಸಿಜನ್ ಸಾಗಾಣಿಕೆಗೆ ಪರಿವರ್ತಿಸಿ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಆಕ್ಸಿಜನ್ ಸಾಗಾಣಿಕೆಗೆ 2000 ಟ್ಯಾಂಕರ್ಗಳ ಅಗತ್ಯವಿದ್ದು ಸದ್ಯ 1580 ಟ್ಯಾಂಕರ್ಗಳು ಲಭ್ಯ ಇವೆ ಎಂದರು ದೇಶದಲ್ಲಿ ಸುಮಾರು 18,000 ಟನ್ಗೆ ಆಕ್ಸಿಜನ್ ಬೇಡಿಕೆ ಹೆಚ್ಚಿದ್ದು ಪಿಎಂ ಕೇರ್ಸ್ ನಿಧಿಯಡಿ ಆಕ್ಸಿಜನ್ ಉತ್ಪಾದಕ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಆಕ್ಸಿಜನ್ ಉತ್ಪಾದನಾ ಘಟಕ ಸ್ಥಾಪನೆಗೆ ಕೇಂದ್ರದಿಂದ ಸಹಾಯಧನ ನೀಡಲಾಗಿದೆ ಎಂದರು ಜಿಲ್ಲೆಗೆ ನೀಡಿರುವ ಆಮ್ಲಜನಕ ಕಾನ್ಸಂಟ್ರೇಟರ್ಗಳನ್ನು ಅಗತ್ಯ ಇರುವ ಕಡೆ ಬಳಸಲಾಗುವುದು 4 ಪಿಎಸ್ಎ ಆಕ್ಸಿಜನ್ ಉತ್ಪಾದನಾ ಘಟಕಗಳ ಆರಂಭದಿಂದ ಜಿಲ್ಲೆಯಲ್ಲಿ ಆಮ್ಲಜನಕದ ಕೊರತೆ ನೀಗಲಿದೆ ಎಂದು ಹೇಳಿದರು ಒಂದೊಂದು ಇದರಲ್ಲಿ 3, 4, 5 ಈ ರೀತಿಯ ಟ್ಯಾಂಕರ್ಗಳನ್ನು ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಟನ್ಗಳಲ್ಲಿ ಹೇಳಬೇಕಂದ್ರೆ ಬಿಫೋರ್ ಟು ಕೋವಿಡ್ ಸೆಕೆಂಡ್ ವೇವ್ ಜಸ್ಟ್ ಇನ್ ದಿ ಮಂತ್ ಆಫ್ ಏಪ್ರಿಲ್ 15 ರ ತನಕ 5,700 ಟನ್ ರಿಕ್ವೈರ್ಮೆಂಟ್ ಇತ್ತು ದೇಶದ್ದು ಇವತ್ತು ಅದು ಸುಮಾರು 17,000-18,000 ಟನ್ಗೆ ಮುಟ್ಟಿದೆ ಈಗ ನಮ್ಮ ಉತ್ಪಾದನೆ 5,700 ಇದ್ದಿದ್ದು ಈಗ ಸುಮಾರು 11,000 ಮೆಟ್ರಿಕ್ ಟನ್ನನ್ನು ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಪಿಎಸ್ಎ ಘಟಕಗಳನ್ನು ಒಟ್ಟು ಇಲ್ಲಿವರೆಗೆ 1,594 ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪಿ ಎಂ ಕೇರ್ ಫಂಡ್ದಿಂದ ಕೊಟ್ಟಿದ್ದೇವೆ ಅದರಲ್ಲಿ ಕರ್ನಾಟಕಕ್ಕೆ ಕೂಡ ನಾವು ಪಿ ಎಸ್ ಎಗಳನ್ನು ಕೊಡಲಾಗಿದೆ ಇದಲ್ಲದೆ ನಮ್ಮ ಮತ್ತು ಪೆಟ್ರೋಲಿಯಂ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಬೇರೆ ಬೇರೆ ಉದ್ಯಮಗಳಿಂದ ರಾಜ್ಯದ ಒಟ್ಟು 28 ವಿವಿಧ ಆಸ್ಪತ್ರೆಗಳಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕಗಳಿಗೆ ಅನುಮೋದನೆ ಕೊಡಲಾಗಿದೆ ಕೋವಿಡ್ ಲಸಿಕೆ ಉತ್ಪಾದನೆಯನ್ನು ಹೆಚ್ಚಿಸುವ ಕುರಿತು ಅಮೆರಿಕದ ವ್ಯಾಪಾರ ಪ್ರತಿನಿಧಿಗಳೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿನ್ನೆ ಸಮಾಲೋಚನೆ ನಡೆಸಿದರು ಅಮೆರಿಕದ ರಾಯಭಾರಿ ಅಧಿಕಾರಿಗಳು ವ್ಯಾಪಾರ ಪ್ರತಿನಿಧಿಗಳೊಂದಿಗೆ ಲಸಿಕೆ ಲಭ್ಯತೆ ಮತ್ತು ಪ್ರಮಾಣ ಹೆಚ್ಚಳ ಹಾಗೂ ಜಾಗತಿಕ ಸಾಂಕ್ರಾಮಿಕ ನಿಗ್ರಹಕ್ಕೆ ಕೈಗೊಳ್ಳಬೇಕಿರುವ ಕಾರ್ಯಯೋಜನೆಗಳ ಕುರಿತು ಸಚಿವರು ಚರ್ಚಿಸಿದರು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಲಸಿಕೆ ದೊರಕಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಭಾರತದ ಈ ಉದ್ದೇಶಕ್ಕೆ ಬೆಂಬಲ ನೀಡಿದ ಅಮೆರಿಕದ ವ್ಯಾಪಾರ ಪ್ರತಿನಿಧಿಗಳನ್ನು ಸಚಿವರು ಅಭಿನಂದಿಸಿದರು ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಅಗತ್ಯವಿರುವ ಆಮ್ಲಜನಕ ಪೂರೈಕೆ ಮುಂದುವರೆದಿದ್ದು 120 ಮೆಟ್ರಿಕ್ ಟನ್ ವೈದ್ಯಕೀಯ ದ್ರವ ಆಮ್ಲಜನಕ ಬೆಂಗಳೂರಿಗೆ ತಲುಪಿದೆ ಕಳಿಂಗ ನಗರದಿಂದ 6 ಆಮ್ಲಜನಕ ಕಂಟೈನರ್ಗಳನ್ನು ಹೊತ್ತ ರೈಲು 23 ಗಂಟೆಗಳಿಗೂ ಹೆಚ್ಚು ಕಾಲ 1,612 ಕಿಲೋಮೀಟರ್ ದೂರ ಕ್ರಮಿಸಿ ಇಂದು ಬೆಳಗ್ಗೆ ಬೆಂಗಳೂರು ತಲುಪಿದೆ 3 ದಿನಗಳ ಹಿಂದೆ ವಿಶೇಷ ರೈಲು ಜಮ್ಷೆಡ್ಪುರದಿಂದ 120 ಮೆಟ್ರಿಕ್ ಟನ್ ಆಮ್ಲಜನಕ ಹೊತ್ತು ತಂದಿತ್ತು ಇದೀಗ ಜಾರ್ಖಂಡ್ನ ಟಾಟಾನಗರದಿಂದ ಇಂದು ಸಂಜೆ ಮತ್ತೊಂದು ರೈಲು 120 ಮೆಟ್ರಿಕ್ ಟನ್ ಆಮ್ಲಜನಕ ತುಂಬಿದ ಟ್ಯಾಂಕರ್ಗಳನ್ನು ಹೊತ್ತು ಪ್ರಯಾಣ ಆರಂಭಿಸಲಿದೆ ಕೋವ್ಯಾಕ್ಸಿನ್ ಲಸಿಕೆ ತಯಾರಿಸುವ ಭಾರತ್ ಬಯೋಟೆಕ್ ಸಂಸ್ಥೆ ಕೋಲಾರ ಜಿಲ್ಲೆಯ ಮಾಲೂರು ಕೈಗಾರಿಕಾ ಪ್ರದೇಶದಲ್ಲಿ ತನ್ನ ಉತ್ಪಾದನಾ ಘಟಕವನ್ನು ಆರಂಭಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥನಾರಾಯಣ್ ತಿಳಿಸಿದರು ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಮಾಲೂರು ಬೆಂಗಳೂರು ನಗರಕ್ಕೆ ಹತ್ತಿರವಿದ್ದು ರೈಲು ಸೇರಿದಂತೆ ಎಲ್ಲ ಅಗತ್ಯ ವ್ಯವಸ್ಥೆಗಳು ಉತ್ತಮವಾಗಿದೆ ಉತ್ಪಾದನಾ ಘಟಕ ಆರಂಭಿಸಲು ರಾಜ್ಯ ಸರ್ಕಾರ ಅನುಮತಿ ನೀಡಿರುವುದರಿಂದ ಭಾರತ್ ಬಯೋಟೆಕ್ ಸಂಸ್ಥೆ ಆಡಳಿತಾತ್ಮಕ ಕೆಲಸಗಳನ್ನು ಕೈಗೊಂಡಿದೆ ಕಟ್ಟಡ ನಿರ್ಮಾಣ ಕಾಮಗಾರಿಯೂ ಆರಂಭವಾಗಿದೆ
ಶೀಘ್ರ ಕಾಮಗಾರಿ ಪೂರ್ಣಗೊಂಡು ಲಸಿಕೆ ತಯಾರಿಕೆ ಆರಂಭಗೊಳ್ಳಲಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಲಸಿಕಾ ಉತ್ಪಾದನಾ ಘಟಕಗಳು ರಾಜ್ಯದಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ. ಕೋವಿಶೀಲ್ಡ್ ತಯಾರಿಸುವ ಸೆರಂ ಸಂಸ್ಥೆ ಕರ್ನಾಟಕದಲ್ಲಿ ಉತ್ಪಾದನಾ ಘಟಕ ಆರಂಭಿಸಲು ಬಯಸಿದರೆ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದರು. ಕೇಂದ್ರ ಸರ್ಕಾರ ಲಸಿಕೆ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಜಾಗತಿಕ ಮಟ್ಟದಲ್ಲಿ ಕೆಲವು ಲಸಿಕೆಗಳ ಮೇಲಿರುವ ಪೇಟೆಂಟ್ಗೆ ವಿನಾಯಿತಿ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ದೇಶಗಳ ನಾಯಕರೊಂದಿಗೆ ಯಶಸ್ವಿ ಮಾತುಕತೆ ನಡೆಸಿದ್ದಾರೆ. ಆಗಸ್ಟ್ ವೇಳೆಗೆ 40 ಕೋಟಿ ಡೋಸ್ ಲಸಿಕೆ ಉತ್ಪಾದನೆಯಾಗುವ ನಿರೀಕ್ಷೆ ಇದೆ ಎಂದರು. ಕೋವಿಡ್ ಎರಡನೇ ಹಾಗೂ ಮೂರನೇ ಅಲೆಯ ನಿಭಾವಣೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಐಸಿಯು ಆಕ್ಸಿಜನ್ ಸಹಿತ 100 ಹಾಸಿಗೆಗಳ ಆಸ್ಪತ್ರೆ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸಾಮಾಜಿಕ ಹೊಣೆಗಾರಿಕೆಯಡಿ ಕಾರ್ಪೊರೇಟ್ ಸಂಸ್ಥೆಗಳು ಸರ್ಕಾರಕ್ಕೆ ಉತ್ತಮ ನೆರವು ನೀಡುತ್ತಿವೆ ಎಂದರು. ಕೊರೋನಾ ಸೋಂಕು ನಿರ್ವಹಣೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಸಂಪುಟದ ಎಲ್ಲ ಸಚಿವರು ಒಂದು ತಂಡವಾಗಿ ಕೆಲಸ ಮಾಡುತ್ತಿದ್ದಾರೆ. ವಿರೋಧ ಪಕ್ಷಗಳು ಸಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದೊಂದಿಗೆ ಸಹಕಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿ ನಿನ್ನೆ ಅವರು ಸಂಕಷ್ಟ ಸಂದರ್ಭದಲ್ಲಿ ರಾಜಕಾರಣ ಮಾಡದೆ ಜನರಲ್ಲಿ ವಿಶ್ವಾಸ ತುಂಬುವ ಕೆಲಸವಾಗಬೇಕು, ಹಂತ ಹಂತವಾಗಿ ಸೋಂಕು ನಿಗ್ರಹಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರಯತ್ನ ನಡೆಸುತ್ತಿವೆ, ಆಕ್ಸಿಜನ್ ಬೆಡ್ ಸೇರಿದಂತೆ ಎಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು ಚಿಕಿತ್ಸಾ ಔಷಧಿಗಳನ್ನು ಒದಗಿಸಲಾಗಿದೆ. ಕೋವಿಡ್ ನಿಯಂತ್ರಣದ ಕೆಲಸಗಳಿಗಾಗಿ ಸಂಸದರ ಪ್ರದೇಶಾಭಿವೃದ್ಧಿಯ ಅನುದಾನವನ್ನು ನೀಡುವಂತೆ ಬಿಜೆಪಿಯ ಎಲ್ಲ ಸಂಸದರಿಗೂ ಸೂಚಿಸಲಾಗಿದೆ ಎಂದರು. ಮೊದಲ ಅಲೆಯ ಸಂದರ್ಭದಲ್ಲಿ ಸೇವಾಹಿ ಸಂಘಟನ್ ಅಡಿ ಪಕ್ಷದ ವತಿಯಿಂದ ಸಂತ್ರಸ್ತರಿಗೆ ಆಹಾರ ಮತ್ತು ವೈದ್ಯಕೀಯ ಕಿಟ್ಗಳನ್ನು ಒದಗಿಸಲಾಗಿತ್ತು. ಎರಡನೇ ಅಲೆಯ ಸಂದರ್ಭದಲ್ಲೂ ಪಕ್ಷದ ಕಾರ್ಯಕರ್ತರು ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ವಿಶ್ವಾಸ ತುಂಬುವಂತ ಕೆಲಸ, ಅವರ ಮೇಲೆ ಆತ್ಮ ಧೈರ್ಯವನ್ನು ತುಂಬಿಸುವಂತ ಕೆಲಸ, ಅವರನ್ನು ಇನ್ನಷ್ಟು ಆರೋಗ್ಯದ ಕಡೆ ಗಮನ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂತ ಎಲ್ಲರ ಜವಾಬ್ದಾರಿ. ಟೀಕೆ ಮಾಡುವ ಬದಲು ಸಲಹೆಗಳನ್ನು ಕೊಡಿ, ಸರ್ಕಾರದ ಜೊತೆ ಕೈ ಜೋಡಿಸಿ. ಇದನ್ನು ಅವಶ್ಯಕತೆಗಳಿದ್ದಾವೆ. ಎಲ್ಲರೂ ಒಂದಾಗಿ ಕೋವಿಡ್ನ ವಿರುದ್ಧ ಹೋರಾಟ ಮಾಡಿ. ಕೋವಿಡ್ಗೆ ರಾಜಕೀಯ ಇಲ್ಲ, ಅದಕ್ಕೆ ಬಿಜೆಪಿ ಕಾಂಗ್ರೆಸ್ ಜನತಾ ದಳ ಅಥವಾ ಇನ್ನೊಂದು ಪಾರ್ಟಿ ಅಂತ ಇಲ್ಲ. ಕೋವಿಡ್ ಬರತಕ್ಕಂಥ ಸಂದರ್ಭದಲ್ಲಿ ಪ್ರಾಣ ರಕ್ಷಣೆಯನ್ನು ಮಾಡತಕ್ಕಂಥ ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಒಬ್ಬ ರಾಜಕಾರಣಿಗಿದೆ. ಎಲ್ರಿಗೂ ಪಕ್ಷಾತೀತವಾಗಿ ನಾನು ಮನವಿ ಮಾಡ್ತಕ್ಕಂಥದ್ದು, ಇದು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲ. ರಾಜಕಾರಣವನ್ನು ಬಿಟ್ಟು ನಾವು ಏನು ಮಾಡಬೇಕು ಕರ್ತವ್ಯಗಳನ್ನು, ಅದನ್ನು ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿದ್ದಾವೆ. ರಾಜ್ಯದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 41,779 ಕೋವಿಡ್-19 ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 21,30,267ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 35,879 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 15,10,557ಕ್ಕೆ ಏರಿಕೆಯಾಗಿದೆ. 373 ಮಂದಿ ಮೃತಪಟ್ಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 21,085ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ನಗರದಲ್ಲಿ 14,376 ಸೋಂಕು ಪ್ರಕರಣಗಳು ಪತ್ತೆಯಾಗಿವೆ. 12,898 ಮಂದಿ ಗುಣಮುಖರಾಗಿದ್ದು 121 ಮಂದಿ ಮೃತಪಟ್ಟಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆಯ ಪ್ರಮಾಣದಲ್ಲಿ ಸುಧಾರಣೆಗೊಂಡಿದೆ. ಕಳೆದ 24 ಗಂಟೆಗಳಲ್ಲಿ 353,299 ಮಂದಿ ಚೇತರಿಸಿಕೊಂಡಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ದೇಶದಲ್ಲಿ ಸೋಂಕಿನಿಂದ ಚೇತರಿಸಿಕೊಳ್ಳುತ್ತಿರುವವರ ಸಂಖ್ಯೆ ಶೇಕಡ 83.83ಕ್ಕೆ ಹೆಚ್ಚಳವಾಗಿದೆ. ಇದುವರೆಗೆ 2,04,32,898 ಮಂದಿ ಗುಣಮುಖರಾಗಿದ್ದಾರೆ ಎಂದು ಸಚಿವಾಲಯ ಹೇಳಿದೆ. ಕಳೆದ 24 ಗಂಟೆಗಳಲ್ಲಿ 326,098 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟಾರೆ ಕೋವಿಡ್ ಸೋಂಕಿತರ ಸಂಖ್ಯೆ 2,43,72,907ಕ್ಕೆ ಏರಿಕೆಯಾಗಿದೆ. ಇದುವರೆಗೆ ಒಟ್ಟು ಮೃತಪಟ್ಟವರ ಸಂಖ್ಯೆ 2,66,207ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ ಶೇಕಡ 1.09ರಷ್ಟಿದೆ.
36,73,802 ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೋವಿಡ್ 19 ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ಭಾರತ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದು ದೇಶಾದ್ಯಂತ ಇದುವರೆಗೆ 18 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ನಿನ್ನೆ ಒಂದೇ ದಿನ 11,03,625 ಮಂದಿಗೆ ಲಸಿಕೆ ನೀಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಕೋವಿಡ್ ಸೋಂಕು ನಿಯಂತ್ರಣ ಕ್ರಮಗಳ ಅನ್ವಯ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ತರಬೇತಿ ನೀಡಲು ತೀರ್ಮಾನಿಸಿದೆ. ಸರ್ಕಾರ ಹೊರಡಿಸಿರುವ ತಿದ್ದುಪಡಿ ಆದೇಶದಲ್ಲಿ ಪ್ರತಿ ಕಾಮಗಾರಿ ಸ್ಥಳದಲ್ಲಿ 40ಕ್ಕಿಂತ ಕಡಿಮೆ ಕೂಲಿಕಾರರನ್ನು ಸೂಕ್ತ ಶಿಷ್ಟಾಚಾರ ಪಾಲನೆಯೊಂದಿಗೆ ಕಾಮಗಾರಿ ಅನುಷ್ಠಾನಗೊಳಿಸಲು ಅನುಮತಿ ನೀಡಲಾಗಿದೆ. ಕಾಮಗಾರಿಗಳನ್ನು ಸುರಕ್ಷಿತವಾಗಿ ಕೈಗೊಳ್ಳುವ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಆನ್ಲೈನ್ ತರಬೇತಿ ಆಯೋಜಿಸಿರುವುದರೊಂದಿಗೆ ಕಾಮಗಾರಿ ಸ್ಥಳದಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳ ಪಾಲನೆ, ಕೈತೊಳೆಯಲು ಸಾಬೂನು ಮತ್ತಿತರ ಸೌಲಭ್ಯ ಒದಗಿಸುವ ಕುರಿತು ಸೂಕ್ತ ನಿರ್ದೇಶನ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತಂಡಾಗುಂಡಿಯ ದತ್ತಾತ್ರೇಯ ಬೀರ ಎಂಬ ಒಂದೇ ಕುಟುಂಬದ 13 ಸದಸ್ಯರಿಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ತಕ್ಷಣ ಎಚ್ಚೆತ್ತ ಕುಟುಂಬದ ಸದಸ್ಯರು ಇತರೆ ಸದಸ್ಯರಿಗೆ ಸೋಂಕು ಹರಡದಂತೆ ನಿಗಾ ವಹಿಸಿದ್ದಾರೆ. ನಂತರ ಸ್ಥಳೀಯ ಆರೋಗ್ಯಾಧಿಕಾರಿಗಳ ಮಾರ್ಗದರ್ಶನ ಪಡೆದು ಅಗತ್ಯ ಚಿಕಿತ್ಸೆ ಪಡೆಯುವ ಮೂಲಕ ಪ್ರತ್ಯೇಕ ಕೋಣೆಯಲ್ಲಿ ಹೋಮ್ ಐಸೋಲೇಷನ್ಗೆ ಒಳಗಾಗಿದ್ದರು. ಸೋಂಕಿಗೆ ಒಳಗಾದವರಲ್ಲಿ 7 ವರ್ಷದ ಬಾಲಕಿ ಸೇರಿದ್ದು ಇದೀಗ ಎಲ್ಲ ಸೋಂಕಿತರು ಸಂಪೂರ್ಣ ಗುಣಮುಖರಾಗಿದ್ದಾರೆ. ನಾನು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಗ್ರಾಮ ಪಂಚಾಯತ್ ಮೆಂಬರ್ ರವೀಶ್ ಗೌಡ, ನಾನು ಜನರಲ್ ಸೋಂಕು ದೃಢವಾದಾಗ ಆರೋಗ್ಯ ಇಲಾಖೆಯ ಸಲಹೆಯಂತೆ ಚಿಕಿತ್ಸೆ ಪಡೆದಿದ್ದೇವೆ ಎಂದರು. ಅಂತಂದ್ರೆ ನೀವು ಹೆದರೋ ಕೆಲಸ ಇಲ್ಲ, ಧೈರ್ಯವನ್ನು ಇದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಜನರು ಹೇಳ್ತಾರೆ ಈ ಕೋವಿಡ್ ಪಾಸಿಟಿವ್ ಬಂತು, ಬಂದ್ರೆ ಸತ್ತು ಹೋಗ್ತಾರೆ, ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನನಗಾಗಿರೋ ಅನುಭವನ ನಾನು ನಿಮ್ಮ ಹತ್ರ ಹೇಳ್ತಾಯಿರೋದು, ನಾನು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತಿರೋದಕ್ಕಾಗಿ ನಿಮ್ಮ ಹತ್ರ ನಾನು ಹೇಳ್ತಿರೋದಿಷ್ಟೇ. ಪಾಸಿಟಿವ್ ಅಂತ ಬಂದ ತಕ್ಷಣ ನೀವೇನು ಹೆದರ ಕೆಲಸ ಇಲ್ಲ, ಅವರು ಆರೋಗ್ಯ ಇಲಾಖೆಯವರು ನಿಮಗೆ ಬೇಕಾದ ನಮಗೆ ಒಂದು ಚಿಕಿತ್ಸೆಯನ್ನು ನೀಡ್ತಾರೆ, ಅದು ತಗೊಂಡು ನೀವು ಮನೆಯಲ್ಲೇ ಏನೇನು ಔಷಧಿ ಮಾಡಿ ತಗೊಳಕ್ಕಾಗತ್ತೆ ಅಂತೇಳಿ ಅದನ್ನು ತಗೊಂಡು ಆರಾಮಾಗಿ ಇರಿ ಅಂತ ಹೇಳ್ತಾ ನನ್ನ ಕುಟುಂಬದ ಹಿರಿಯ ಸದಸ್ಯೆ ಈರಮ್ಮ ಕೋವಿಡ್ ಲಸಿಕೆ ಪಡೆದ ತಮಗೆ ಸೋಂಕು ದೃಢವಾಗಿಲ್ಲ, ಮನೆಯ 9 ಮಂದಿಗೆ ಯಾವುದೇ ರೋಗ ಲಕ್ಷಣವೇ ಕಾಣಿಸಿಕೊಳ್ಳದೆ ಸೋಂಕು ದೃಢವಾಗಿತ್ತು, ಇದೀಗ ಎಲ್ಲ ಸದಸ್ಯರು ಗುಣಮುಖರಾಗಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕೊರೋನಾನೋ ಜ್ವರನೋ ಹೊಡೆದೊಂದು ನನಗೆ ಅನುಭವ ಯಾವುದೂ ಇಲ್ಲ, ಅವರಿಗೆಲ್ಲ ಗುಣಮುಖ ಆಗಿದೆ. ಬಿಟ್ರೆ 10 ಜನ ಪಾಸಿಟಿವ್ ಬಂದವರು ಭಯಪಡದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆದಿದ್ದು ಗುಣಮುಖರಾಗಲು ಕಾರಣವಾಗಿದೆ ಎಂದರು. ಹಾಸ್ಪಿಟಲ್ಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದೀವಿ, ಚೆನ್ನಾಗಿದ್ದೀವಿ, ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಮತ್ತೆ ಈ ಕೊರೋನಾಕ್ಕೆ ಭಯ ಪಡೋ ಅಗತ್ಯ ಇಲ್ಲ. ಮತ್ತೆ ಜನ ಏನು ಮಾಡ್ತಾ ಇದಾರೆ ಕೇಳಿರಿ, ಭಯ ಪಡೋ ಅಗತ್ಯನೂ ಇಲ್ಲ. ಅವ್ರಿಗೇನು ಒಂದು ಸಣ್ಣ ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಮಾಡಿ ಮೆಡಿಸಿನ್ ಮಾಡಿದರೆ ಖಂಡಿತವಾಗ್ಲೂ ಇದು ವಾಸಿಯಾಗತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ವಿಜಯಪುರ ಜಿಲ್ಲೆಯ ಸಿಂದಗಿ ಕ್ಷೇತ್ರದ ಸೋಂಕಿತರ ನೆರವಿಗೆ ಮಾಜಿ ಶಾಸಕ ರಮೇಶ್ ಭೂಸನೂರ ಉಚಿತ ಆಂಬ್ಯುಲೆನ್ಸ್ ನೀಡಿದ್ದು ಕ್ಷೇತ್ರದ ಪ್ರಭು ಸಾರಂಗ ಸ್ವಾಮೀಜಿ ನೂತನ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ರಮೇಶ್ ಭೂಸನೂರ. ಕ್ಷೇತ್ರದ ಜನತೆಗೆ ಕೊರೋನಾ ಸಂದರ್ಭದಲ್ಲಿ ನೆರವಾಗುವುದು ನಾಯಕರ ಆದ್ಯ ಕರ್ತವ್ಯವಾಗಿದ್ದು ಸದ್ಯ ನೀಡಲಾಗಿರುವ ಆಂಬ್ಯುಲೆನ್ಸ್ ಉಚಿತ ಸೇವೆ ನೀಡಲಿದೆ ಎಂದು ಹೇಳಿದರು. ತೀರಿಸಬೇಕೆಂಬ ಉದ್ದೇಶದಿಂದ ಇಂಥ ಆಂಬ್ಯುಲೆನ್ಸ್ ಸೇವೆ ಮಾಡುವ ಅರಿವ ಸೇವೆಯನ್ನು ನಾನು ಇವತ್ತು ಮಾಡಿದ್ದೇನೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆಯಬೇಕಂತ ನಿಮ್ಮ ಮೂಲಕ ನಾನು ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ. ಪ್ರಭು ಸಾರಂಗ ದೇವರು ಸ್ವಾಮೀಜಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಆರಂಭಿಸಿರುವ ರಮೇಶ್ ಪೂಸನೂರ ಕಾರ್ಯ ಸಮಯೋಚಿತ ಎಂದರು. ಆಂಬ್ಯುಲೆನ್ಸ್ ಅನ್ನು ಮಾಡಿದ್ದು ಬಹಳ ಸತ್ಯಾರ. ಇಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್
ಎಲ್ಲರಿಗೂ ಅವಶ್ಯಕವಾದಂತಹ ವಸ್ತು ಆಗಿರೋದ್ರಿಂದ ಪ್ರತಿ ಜನರಿಗೂ ಅಂತಹ ಅವಶ್ಯಕತೆ ಹೆಚ್ಚಾಗಿ ಈಗ ಕೋವಿಡ್ ಇರುವುದರಿಂದ ಅವರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಭಾಳ ಸಮಯೋಚಿತವಾಗಿ ವಿಚಾರ ಮಾಡಿ ಆಂಬ್ಯುಲೆನ್ಸ್ ಅನ್ನು ಮಾಡಿದ್ದಾರೆ. ಲಾಕ್ಡೌನ್ನಿಂದ ಹೋಟೆಲ್ಗಳು ಬಂದ್ ಆಗಿರುವ ಕಾರಣ ಹಾಸನದ ವಿವಿಧ ಆಸ್ಪತ್ರೆಗಳ ಬಳಿ ಊಟ ತಿಂಡಿಗಾಗಿ ಪರದಾಡುವ ರೋಗಿಗಳ ಸಂಬಂಧಿಕರಿಗೆ ಹಾಗೂ ಕಾರ್ಮಿಕರಿಗೆ ಇಲ್ಲಿನ ಮುಸ್ಲಿಂ ಯುವಕರ ಬಳಗ ನಿತ್ಯ ಉಚಿತವಾಗಿ ಅನ್ನ ನೀರು ವಿತರಿಸುತ್ತಿದೆ. ಸಂಘದ ಸದಸ್ಯರು ಆಹಾರದ ಪೊಟ್ಟಣಗಳನ್ನು ವಾಹನದಲ್ಲಿ ತಂದು ಆಸ್ಪತ್ರೆಗಳ ಬಳಿ ತೆರಳಿ ಸುಮಾರು 300 ಮಂದಿಗೆ ಆಹಾರ ವಿತರಿಸುತ್ತಾರೆ. ಡಿಡಿ ನ್ಯೂಸ್ನೊಂದಿಗೆ ಸಿರಾಜ್ ಅಹಮದ್. ಹಸಿವಿನ ನೋವು ತಮಗೆ ತಿಳಿದಿದೆ, ಹಾಗಾಗಿ ಕೋವಿಡ್ ಈ ಮಹಾಮಾರಿಯಲ್ಲಿ ಹೇಳಿದರು, ಜೊತೆ ಇರೋರು ಮೊದಲೇ ಸಂಕಟದಲ್ಲಿ ಇರ್ತಾರೆ, ಅದ್ರ ಜೊತೆ ಈ ಊಟ ಇಲ್ದಲೆ ಬಹಳ ಜನ ಈ ಲಾಕ್ಡೌನ್ ಇಂದ ದುಡ್ಡಿದ್ರೂ ಹೋಟೆಲ್ ವ್ಯವಸ್ಥೆ ಇಲ್ಲ. ನಾವು ದಿವಸಕ್ಕೆ ಒಂದು 300-400 ಜನಕ್ಕೆ ಊಟ ಅನ್ನೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಲವು ಜನರುಗಳಿಗೆ ಮತ್ತೊಬ್ಬ ಸದಸ್ಯ ವಸೀಂ ಅಹಮದ್, ರಂಜಾನ್ ವೇಳೆ ದಾನ ಧರ್ಮ ಮಾಡಬೇಕು, ಶಾಂತಿಯ ಸಂದೇಶವನ್ನು ಎಲ್ಲೆಡೆ ಸಾರಬೇಕು ಎಂಬ ತತ್ವವನ್ನು ಪಾಲಿಸುತ್ತಿದ್ದೇವೆ ಎಂದರು. ಕೂಡ ಕ್ಲೋಸ್ ಇರುವ ಕಾರಣದಿಂದ ಒಂದು ಹ್ಯೂಮನ್ ರಿಲೀಫ್ ಕೋವಿಡ್ ತಂಡವನ್ನು ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಒಂದು 15 ಜನರ ತಂಡ ಮಾಡಿಕೊಂಡು ಹೇಮಾವತಿ ಹಾಸ್ಪಿಟ್ಲು, ಜನಪ್ರಿಯ ಹಾಸ್ಪಿಟ್ಲು, ಮತ್ತು ಮಿಷಿನ್ ಹಾಸ್ಪಿಟ್ಲು, ಮತ್ತು ಇದೇ ರೀತಿ ನಮ್ಮ ಹಿಮ್ಸ್ ಹಾಸ್ಪಿಟ್ಲು, ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಪ್ರತಿದಿನ 300-400 ಕಿಟ್ಗಳನ್ನು ಹೈಜೀನಿಕ್ ಫುಡ್ಗಳನ್ನು ತಯಾರಿಸ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಟ್ರಿಬ್ಯೂಟನ್ನು ಮಾಡ್ತಾ ಇದ್ದೀವಿ. ಆದರೂ ಈ ಕೊರೋನಾ ಟೈಮಲ್ಲಿ ನಮ್ಮ ಸಂಬಂಧಿಯೊಬ್ಬರ ಚಿಕಿತ್ಸೆಗೆ ಆಸ್ಪತ್ರೆಗೆ ಬಂದಿದ್ದು ಹೋಟೆಲ್ಗಳು ಇಲ್ಲದೆ ಅನ್ನ ನೀರಿಗಾಗಿ ಪರದಾಡುವಂತಾಗಿತ್ತು. ಸಂಘದ ಸದಸ್ಯರು ಆಹಾರ ವಿತರಿಸುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು. ಅವ್ರಿಗಿಂತ ದೇವರುಗಳು ಇನ್ಯಾರೂ ಇಲ್ಲ, ಏಕೆಂದರೆ ಒಂದು ಹೊತ್ತು ಊಟಕ್ಕೂ ತುಂಬ ಕಷ್ಟ ಇದೆ ಅನ್ನಕ್ಕೆ. ಆದರೆ ಈ ರೀತಿ ಒಂದು ಅನ್ನೋದು ಮಾಡ್ತಾರೆ ಅಂದರೆ ದೇವರವರು ತುಂಬ ಚೆನ್ನಾಗಿಟ್ಟಿರಲಿ, ದೇವರವರಿಗೆ ತುಂಬ ಒಳ್ಳೇದು ಮಾಡಲಿ ಅಂತ. ರಷ್ಯಾದಿಂದ ಆಮದು ಮಾಡಿಕೊಳ್ಳಲಾಗಿರುವ ಸ್ಪುಟ್ನಿಕ್ ವಿ ಲಸಿಕೆಯ ಮೊದಲ ಡೋಸ್ ಅನ್ನು ಹೈದರಾಬಾದ್ನ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿಗೆ ನೀಡಲಾಗಿದೆ. ಸ್ಪುಟ್ನಿಕ್ ಲಸಿಕೆಯನ್ನು May 1 ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗಿತ್ತು. ಮುಂದಿನ ದಿನಗಳಲ್ಲಿ ಸ್ಪುಟ್ನಿಕ್ ಲಸಿಕೆಯನ್ನು ಭಾರತದಲ್ಲೇ ತಯಾರಿಸಿ ಕಡಿಮೆ ದರದಲ್ಲಿ ಪೂರೈಕೆ ಮಾಡಲು ನಿರ್ಧರಿಸಲಾಗಿದೆ. ರೆಡ್ಡಿಸ್ ಲ್ಯಾಬೊರೇಟರಿ ಸಂಸ್ಥೆಯು 6 ಔಷಧ ತಯಾರಕ ಸಂಸ್ಥೆಗಳೊಂದಿಗೆ ಮಾತುಕತೆ ನಡೆಸುತ್ತಿರುವುದಾಗಿಯೂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. Per dose, the company said it is looking at the possibility of a lower price point when local supply begins. The company in a press release also stated that the company is working closely with its 6 manufacturing partners in India to fulfill the regulatory requirements to ensure smooth and timely supply. ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗಿರುವ ತೌಕ್ತೆ ಚಂಡಮಾರುತದ ಪರಿಣಾಮ ಹಲವು ರಾಜ್ಯಗಳಲ್ಲಿ ಇಂದಿನಿಂದ ಕೆಲವು ದಿನಗಳ ಕಾಲ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ಎದುರಿಸಲು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ NDRF ತಂಡಗಳನ್ನು ಸಜ್ಜುಗೊಳಿಸಲಾಗಿದೆ. ಕೇರಳ, ಕರ್ನಾಟಕ, ತಮಿಳುನಾಡು, ಗುಜರಾತ್ ಮತ್ತು ಮಹಾರಾಷ್ಟ್ರದ ಕರಾವಳಿ ಪ್ರದೇಶಗಳಲ್ಲಿ 24 NDRF ತಂಡಗಳನ್ನು ಈಗಾಗಲೇ ನಿಯೋಜಿಸಲಾಗಿದೆ. ಇನ್ನು 29 ತಂಡಗಳನ್ನು ಕಾಯ್ದಿರಿಸಲಾಗಿದೆ ಎಂದು NDRF ಮಹಾನಿರ್ದೇಶಕ SN ಪ್ರಧಾನ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ದೇಶದ ಹಲವು ಭಾಗಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ಲಕ್ಷದ್ವೀಪ, ಕೇರಳ ಹಾಗೂ ಮಾಹೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸಂಭವವಿದೆ ಎಂದು ತಿಳಿಸಿದೆ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡು, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಲ್ಲಿನ ಕೆಲವು ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಲಿದೆ. ಜಾರ್ಖಂಡ್, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಗುಜರಾತ್, ಗೋವಾ, ಆಂಧ್ರಪ್ರದೇಶ, ಕರಾವಳಿ, ತೆಲಂಗಾಣ, ತಮಿಳುನಾಡು, ಪುದುಚೇರಿ, ಕೇರಳ, ಲಕ್ಷದ್ವೀಪ ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಚಂಡಮಾರುತದ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಈಗಾಗಲೇ ವ್ಯಾಪಕ ಮಳೆಯಾಗುತ್ತಿದ್ದು ತುರ್ತು ಪರಿಹಾರ ಕಾರ್ಯಕ್ಕಾಗಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ NDRF ಮಂಗಳೂರಿಗೆ ಆಗಮಿಸಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಡಲ ಅಂಚಿನ ಪ್ರದೇಶವಾದ ಉಪ್ಪುಂದ ಮೆಡಿಕಲ್ನಲ್ಲಿ ತೀವ್ರವಾದ ಕಡಲ ಕೊರೆತ ಉಂಟಾಗಿದೆ.
ಕಡಲ ಕೊರೆತದಿಂದ 10 ಅಡಿಗಳಷ್ಟು ಆಳಕ್ಕೆ ಭೂಕುಸಿತ ಉಂಟಾಗಿದ್ದು 50ಕ್ಕೂ ಹೆಚ್ಚು ತೆಂಗಿನ ಮರ, ಮೀನುಗಾರಿಕಾ ದೋಣಿಗಳ ಶೆಡ್ ಹಾಗೂ ದಡದಲ್ಲಿ ನಿರ್ಮಿಸಲಾಗಿದ್ದ ಮೀನುಗಾರರ ಹಲವು ಮನೆಗಳು ಕೊರೆತದಿಂದ ಕೊಚ್ಚಿಹೋಗಿವೆ. ತಹಶೀಲ್ದಾರ್ ಶೋಭಾಲಕ್ಷ್ಮಿ, ಬಂದರು ಇಲಾಖೆ ಸಹಾಯಕ ಇಂಜಿನಿಯರ್ ಉದಯ್ ಕುಮಾರ್ ಶೆಟ್ಟಿ ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಶೋಭಾಲಕ್ಷ್ಮಿ. ಮೀನುಗಾರಿಕೆ ಹಾಗೂ ಬಂದರು ಇಲಾಖೆಗೆ ಮಾಹಿತಿ ನೀಡಿದ್ದು ಸೂಕ್ತ ಕ್ರಮಕ್ಕೆ ಸೂಚಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದ್ದು ಮೀನುಗಾರರಿಗೆ ಹಾಗೂ ಕಡಲ ದಡದ ವಾಸಿಗಳಿಗೆ ಎಚ್ಚರಿಕೆ ವಹಿಸಲು ಮಾಹಿತಿ ನೀಡಲಾಗಿದೆ ಎಂದರು. ಕಾಂಟ್ಯಾಕ್ಟ್ ಮಾಡಿದೀವಿ, ಅವರು ಬಂದು ಈಗ ಅವರು ಎಡಬಲಿ ಕೂಡ ಬಂದಿದ್ದಾರೆ. ಈಗ ಅದ್ರು ಕಲ್ಲು ಹಾಕಿ ಏನಾದ್ರೂ ಸದ್ಯಕ್ಕೆ ಯಾವುದೇ ರೀತಿ ಹಾನಿ ಆಗದವ್ರೆ ಇರೋ ತರ ತಕ್ಷಣಕ್ಕೆ ಅವರು ಒಂದು ಕಲ್ಲು ಹಾಕಿ ಅದನ್ನ ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಲ್ದಲೆ ನಾಳೆ ನಾಡಿದ್ದು 3 ದಿನ ಚಂಡಮಾರುತ ಕೂಡ ಇರೋದ್ರಿಂದ ಹೆಚ್ಚಿನ ಏನು ಆಗದೆ ಇರೋ ತರ ಮುಂಜಾಗ್ರತೆ ವಹಿಸಿ ನಾವು ಕ್ರಮ ವಹಿಸ್ತಾ ಇದೀವಿ. ಸಮುದ್ರ ಕೊರತೆಯಿಂದಾಗಿ ತಾಲೂಕು ನಾಡದೋಣಿ ಸಮುದ್ರದಲ್ಲಿ ಅಬ್ಬರ ಹೆಚ್ಚಾಗಿ ಅಲೆಗಳು ದಡವನ್ನು ದಾಟಿ ಹೊರಭಾಗಕ್ಕೆ ಬರುತ್ತಿರುವುದೇ ಈ ಕಡಲ ಕೊರೆತ ಉಂಟಾಗಲು ಕಾರಣವಾಗಿದೆ. 600 ಮೀಟರ್ ಉದ್ದದ ಸಮುದ್ರ ದಡ ಕೊರೆತಕ್ಕೆ ಒಳಗಾಗಿದ್ದು ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಹಾಗಾಗಿ ತುರ್ತಾಗಿ ಬಹಳಷ್ಟು ತೊಂದರೆ ಆಗ್ತಿರುವಂತಹ ಈ ಪ್ರದೇಶದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಕೂಡಲೇ ತಾತ್ಕಾಲಿಕವಾಗಿ ತಡೆಗೋಡೆಗೆ ಕ್ರಮ ಕೈಗೊಳ್ಳಬೇಕಂತ ಮೀನುಗಾರರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ರೈತರ ಖಾತೆಗೆ ಕೃಷಿ ಸಮ್ಮಾನ್, ರಾಜ್ಯದ 53.36 ಲಕ್ಷ ರೈತರಿಗೆ 985.61 ಕೋಟಿ ರೂಪಾಯಿ ಬಿಡುಗಡೆ. 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ರಾಜ್ಯದ ವಿವಿಧೆಡೆ ಮಳೆ, ಚಂಡಮಾರುತದ ಭಯದಲ್ಲಿ ಕರಾವಳಿ ಜನ, ಪರಿಸ್ಥಿತಿ ಎದುರಿಸಲು ಸೂಚನೆ. ಮಾಲೂರು ಶೀಘ್ರವೇ ಕೋವ್ಯಾಕ್ಸಿನ್ ಘಟಕ, ಲಸಿಕೆ ತಯಾರಿಕೆಗೆ ಅಗತ್ಯ ಒಪ್ಪಿಗೆ, ಸಿವಿಲ್ ಕಾಮಗಾರಿಗಳು ಪ್ರಗತಿಯಲ್ಲಿ, ಡಿಸಿಎಂ ಅಶ್ವತ್ಥನಾರಾಯಣ. ಡಿಆರ್ಡಿಒ ಆಕ್ಸಿಕೇರ್ ಸಿಸ್ಟಮ್ ಅಭಿವೃದ್ಧಿ, ರೋಗಿಗಳು ಬೇಗನೆ ಗುಣಮುಖರಾಗಲು ನೆರವಾಗಲಿದೆ 2 ಡಿಜಿ ಔಷಧ. ಮುಂದಿನ ತಿಂಗಳಿಂದಲೇ ಹೆಚ್ಚಿನ ಲಸಿಕೆ, ಕೇಂದ್ರದಿಂದಲೇ ಮಾಹಿತಿ, ಜೂನ್ನಲ್ಲಿ ಸಿಗಲಿದೆ 15.81 ಕೋಟಿ ಡೋಸ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಆಕ್ಸಿಜನ್ ಕಾನ್ಸಂಟ್ರೇಟರ್, ಹೈಪ್ರೋ ಆರೈಕೆ ಕೇಂದ್ರ ಉದ್ಘಾಟನೆ, ಹೊಸಕೆರೆಹಳ್ಳಿ ರೆಫರಲ್ ಆಸ್ಪತ್ರೆಯಲ್ಲಿ ಆರಂಭ, ಕಂದಾಯ ಸಚಿವ ಅಶೋಕ್ ಚಾಲನೆ. ಸತತ 3ನೇ ದಿನವೂ ಸೋಂಕು, ಸಾವು ಇಳಿಕೆ. ನಗರದಲ್ಲಿ ನಿನ್ನೆ 14,316 ಮಂದಿಗೆ ಕೊರೋನಾ, 121 ಮಂದಿ ಸಾವು. 23 ದಿನ ಬಳಿಕ 15,000ಕ್ಕಿಂತ ಕಡಿಮೆ ಕೇಸು. ಆಸ್ಪತ್ರೆಗಳ ವಾಸ್ತವ ಸ್ಥಿತಿ ಅರಿಯಲು ರಿಯಾಲಿಟಿ ಚೆಕ್, ಇದರಿಂದ ಹಾಸಿಗೆ ಲಭ್ಯತೆ ಸ್ಪಷ್ಟ ಚಿತ್ರಣ, ಲಿಂಬಾವಳಿ. ಕೇಂದ್ರದಿಂದ ರಾಜ್ಯಕ್ಕೆ ಬಂತು 75,000 ಕೋವ್ಯಾಕ್ಸಿನ್ ಡೋಸ್, ರಾಜ್ಯ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಮಾಹಿತಿ. ಪಡಿತರ ಚೀಟಿ ಅರ್ಜಿದಾರರಿಗೂ ಉಚಿತ ಆಹಾರ ಧಾನ್ಯ, ಸಚಿವ ಕತ್ತಿ, ಮೇ ಜೂನ್ ತಿಂಗಳಿಗೆ ಪಡಿತರ ವಿತರಣೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಸೋಂಕು ಪ್ರಕರಣಗಳ ನಿಯಂತ್ರಣಕ್ಕೆ ಲಸಿಕಾ ಅಭಿಯಾನ ತೀವ್ರಗೊಳಿಸಿ ಜನಜಾಗೃತಿ ಹೆಚ್ಚಿಸಬೇಕು, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಕ್ರಮಗಳ ಬಗ್ಗೆ ಚರ್ಚಿಸಲು ಇಂದು ಮಹತ್ವದ ಕೋವಿಡ್ ಕಾರ್ಯಪಡೆ ಸಭೆ. ರಾಜ್ಯಕ್ಕೆ ಮತ್ತೆ 120 ಮೆಟ್ರಿಕ್ ಟನ್ ಆಮ್ಲಜನಕ, ಕಳಿಂಗನಗರದಿಂದ 6 ಕಂಟೈನರ್ ಹೊತ್ತ ರೈಲು ಬೆಂಗಳೂರಿಗೆ. ತೌಕ್ತೆ ಚಂಡಮಾರುತ, ರಾಜ್ಯದ ಕರಾವಳಿಯಲ್ಲಿ ವ್ಯಾಪಕ ಮಳೆ, ಎನ್ಡಿಆರ್ಎಫ್ ತಂಡ ಮಂಗಳೂರಿಗೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರಹೋಗುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ.
ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 PM. ನಮಸ್ಕಾರ.